ಎಲ್ರಿಗೂ ನಮಸ್ಕಾರ. ಇವತ್ತೊಂದು ವಿಡಿಯೋ ನೋಡಿದೆ, ಒಬ್ಬ ಮುಸ್ಲಿಂ ಯುವಕ ಯಜುರ್ವೇದದ ಒಂದೆರಡು ಲೈನ್ಗಳನ್ನ ಹಾಕಿಬಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾನೆ. ನಾನು ಒಬ್ಬ ಮುಸ್ಲಿಂ ಆಗಿ, ನನ್ನ ಹೆಸರು ಅಶ್ರಫ್ ಅಂತ, ನನಗೆ ಆ ವಿಚಾರದ ಬಗ್ಗೆ ನನಗೆ ಕ್ಲಾರಿಫಿಕೇಷನ್ ಕೊಡಬೇಕಾಗಿದೆ. ಹಿಂದೂ ಧರ್ಮದಲ್ಲಿ ಅಥವಾ ವೇದಗಳ ಕಾಲದಿಂದಲೂ ನಡ್ಕೊಂಬಂದಿರೋದು ಏನಂತೇಳಿದರೆ, ಬೆಂಕಿ ಆಗಿರ್ಬೋದು, ಗಾಳಿ ಆಗಿರ್ಬೋದು, ನೀರಾಗ್ಬೋದು, ಇದು ದೇವರ ರೂಪ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಏನೋ ನಮ್ಮ ಕಷ್ಟಕ್ಕೆ ಆಗ್ತಾನೆ, ಅವಾಗ ನಾವು ಅವ್ರನ್ನ ಹೇಳ್ತೀವಿ ದೇವ್ರ ಥರ ಬಂದೆ ಅಂತ. ಅದೇ ರೀತಿ ಈ ಥರ ಅನ್ನೋ ಒಂದು ಲೈನ್ ಇದೆಯಲ್ವ, ಅದೇ ರೀತಿ ಹಿಂದಿನ ಕಾಲದಿಂದಲೂ ಈ ರೀತಿಯ ಶಕ್ತಿಗಳಿಗೆ, ಅಂದರೆ ನೀರಾಗಿರ್ಬೋದು, ಗಾಳಿ, ಬೆಂಕಿ, ಇದಕ್ಕೆಲ್ಲ ದೇವರ ರೂಪ, ದೇವರ ರೂಪ ಅಂತೇಳಿ ಅದನ್ನು ಪೂಜೆ ಮಾಡ್ತಾರಷ್ಟೇ. ಇದೇ ದೇವರು ಅಂತ ಹೇಳ್ಬಿಟ್ಟು ಎಲ್ಲೂ ಉಲ್ಲೇಖ ಮಾಡಿ ಪೂಜೆ ಮಾಡೋದಿಲ್ಲ. ದೇವಸ್ಥಾನಗಳು, ಕಲ್ಲಿನಿಂದ ಕೆತ್ತನೆ ಮಾಡಿ ದೇವಸ್ಥಾನಗಳು ಅಥವಾ ಮರಗಳು, ಇವುಗಳನ್ನ ದೇವರ ರೂಪ, ದೇವರ ಸ್ಥಾನವನ್ನು ಕೊಡಲಿಲ್ಲ ಅಂದಿದ್ದರೆ, ಇವತ್ತು ಯಾವುದೇ ಒಂದು 30-40 ವರ್ಷದ ಹಳೆ ಮರಗಳು ಕಾಣಿಸ್ತಾ ಇರಲಿಲ್ಲ, ಅದೇ ರೀತಿಯಾಗಿ ಹಳೆ ದೇವಸ್ಥಾನಗಳು ಕೂಡ ಕಾಣಿಸ್ತಾ ಇರಲಿಲ್ಲ. ಆ ಒಂದು ದೇವರ ಸ್ಥಾನ ಅದಕ್ಕೆ ಕೊಟ್ಟಿರೋದಕ್ಕೆ ಇವಾಗ್ಲೂ ಒಂದು 40-50 ವರ್ಷದ ಹಳೆ ಮರಗಳು, ಆಲದ ಮರಗಳಾಗಿರ್ಬೋದು, ಇದೆಲ್ಲ ನಿಂತು ಒಂದು ಗುಡಿಗೋಪುರ ರೀತಿ ಮಾಡಿ ಒಂದು ದೇವಸ್ಥಾನ ಅಂತ ಅದಕ್ಕೆ ಹೆಸರು ಕೊಟ್ಟಿರುವಂತಹ ಆ ದೇವಸ್ಥಾನಗಳು ಬಿಟ್ಟರೆ ಏನು ಇಲ್ದಿರೋ ಒಂದು ಬಂಡೆ ಕಲ್ಲುಗಳನ್ನ ಉಳಿಸಿದೀವ ನಾವು. ಮಾರ್ಬಲ್ ಗ್ರಾನೈಟ್ಗಳು ನಮ್ಮ ಮನೆಗಳ ಅಡಿಪಾಯಕ್ಕೆ ನಾವು ಕಲ್ಲುಗಳನ್ನಾಗಿ ಮಾಡಾಗಿದೆ. ರಸ್ತೆಗಳು ಅಂತ ಹೇಳಿಬಿಟ್ಟು ಮರಗಳನ್ನ ಎಷ್ಟೋ ಕಡಿದು ಆಗಿದೆ. ಆ ಮರಗಳಿಗೆ ಒಂದು ದೇವರ ಒಂದು ಮೂರ್ತಿ ರೀತಿಯಲ್ಲಿ ಇಟ್ಟು ಅದು ದೇವಸ್ಥಾನ ಅಂತ ನಾವೊಂದು ಪೂಜೆ ಮಾಡೋದಕ್ಕಾಗಿ ಈ ದೇಶದಲ್ಲಿ ಇವಾಗ ಸ್ವಲ್ಪನಾದರೂ ಮರಗಳಾಗಿರ್ಬೋದು, ನಮ್ಮ ಅಲ್ಲು ಬಂಡೆಗಳಾಗಿರ್ಬೋದು, ಸ್ವಲ್ಪನಾದರೂ ಉಳ್ಕೊಂಡಿದೆ. ಹಾಗಾಗಿ ನಾನು ಎಲ್ಲರಲ್ಲೂ ಕೇಳ್ಕೊಳ್ಳೋದು ಏನಂತೇಳಿದರೆ, ಧರ್ಮ ಅಂದರೆ ಒಬ್ಬ ವ್ಯಕ್ತಿ ಜೀವನ ಮಾಡಲಿಕ್ಕೆ ಇರುವಂತಹ ಒಂದು ಸಂಸ್ಕೃತಿ. ನನ್ನ ಆಚರಣೆ ಮೇಲು, ಅವರ ಆಚರಣೆ ಕೀಳು, ಈ ರೀತಿಯ ತಾರತಮ್ಯ ದಯವಿಟ್ಟು ಮಾಡಬೇಡಿ. ನಾವೆಲ್ಲರೂ ಭಾರತೀಯ. ತುಂಬ ಚೆನ್ನಾಗಿ ಹೇಳಿದ್ಯಾ ಅಶ್ರಫ್. ಯಾರು ನೀನು? ಎಂತಹ ನಿರ್ಮಲ ಮನಸ್ಸು ನಿಂದು! ಎಷ್ಟು ಸತ್ಯ ನಡೆದಿದೆಯಪ್ಪ. ನಿಷ್ಕಲ್ಮಶ ಮನಸ್ಸು ಬಂದಾಗ ದೇವರು ಸಿಗ್ತಾನೆ. ದೇವರು ಸಿಗುವವರೆಗೂ ಧರ್ಮದ ಅಗತ್ಯ ಇದೆ. ಮಹಡಿ ಹತ್ತುವ ಏಣಿಯ ಹಾಗೆ, ಮಹಡಿ ಹತ್ತಿದ ನಂತರ ಏಣಿಯ ಅಗತ್ಯ ಇರೋದಿಲ್ಲ, ಆದರೂ ಏಣಿ ಅನ್ನುವ ಧರ್ಮ ಬೇರೆಯವ್ರಿಗೆ ಬೇಕಲ್ವೇನೋ. ಯಾಕಂದರೆ ದೇವರು ಅನ್ನುವುದು ಹತ್ತುವ ಕ್ರಿಯೆ ಅಷ್ಟೇ, ಇಳಿಯುವುದಲ್ಲ. ಒನ್ ವೇ ಟ್ರಾಫಿಕ್ಕು. ಯದ್ಗತ್ವಾನ ನಿವರ್ತಂತೆ ತದ್ದಾಮ ಪರಮಮ್ಮಮ್ಮ ಅಂತ. ಹಾಗಾಗಿ ನೀ ಹೇಳಿದ್ದು ಸತ್ಯ ಕಣೋ. ಧರ್ಮ ಅನ್ನುವುದು ದೇವರಲ್ಲಿಗೆ ಹತ್ತಿಸುವ ಏಣಿ. ಮೇಲೆ ಹತ್ತಿದ ನಂತರ ಕಾಲಲ್ಲಿ ಒದೆಯುವ ಹಾಗಿಲ್ಲ, ಬೇರೆಯವರಿಗೆ ಹತ್ತಲು ಬೇಕಾಗುತ್ತದೆ. ದೇವರ ಬಗ್ಗೆ, ದೇವರಲ್ಲಿಗೆ ಹತ್ತಿದ ನಂತರ ಇಳಿಯುವ ಅಗತ್ಯವೂ ಇರುವುದಿಲ್ಲ. ಹಾಗಾಗಿ ತುಂಬ ಚೆನ್ನಾಗಿ ಹೇಳಿದೀಯ ಬಂಗಾರು. ಧನ್ಯವಾದ. ಅಹೋರಾತ್ರ ಸರ್, ಕೆಲವು ಮುಸಲ್ಮಾನರು ನನ್ನನ್ನು ಮುಸಲ್ಮಾನ್ ಧರ್ಮಕ್ಕೆ ಬಾ ಅಂತ ಪ್ರೇರೇಪಿಸ್ತಾ ಇದ್ದಾರೆ. ಅವರಿಗೆ ನನ್ನ ಧರ್ಮದ ಬಗ್ಗೆ ನಾನು ತಿಳಿಸ್ಕೊಡ್ಬೇಕು. ನನಗೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಸರ್. ಅವ್ರು ಕೇಳಿದ್ದೇನೆಂದರೆ, ಸೃಷ್ಟಿಕರ್ತ ಯಾರು ಅದಕ್ಕೆ ಪ್ರೂಫ್ ಕೇಳ್ತಾ ಇದ್ದಾರೆ. ನೀವು ನನಗೆ ಸಹಾಯ ಮಾಡಲೇಬೇಕು ಸರ್. ಈ ವಿಚಾರವಾಗಿ ನಿಮಗೆ ಅಗಾಧವಾದ ಜ್ಞಾನದ ಭಂಡಾರವಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಆಡಿಯೋ ಮೂಲಕ ಕಳಿಸ್ಕೊಡಿ ಸರ್. ನೋಡಿ, ನಿಮ್ಮ ಯಜುರ್ವೇದದಲ್ಲಿ ಚಾಪ್ಟರ್ ನಂಬರ್ 40 ವರ್ಸ್ 8 ನೋಡಿ, ದೇ ಆರ್ ಎಂಟರಿಂಗ್ ಡಾರ್ಕ್ನೆಸ್ ದೋಸ್ ಹೂ ವರ್ಷಿಪ್ ನ್ಯಾಚುರಲ್ ಥಿಂಗ್ಸ್. ಅಂದರೆ ಈ ನ್ಯಾಚುರಲ್ ಥಿಂಗ್ ಅಂದರೆ ಈ ಬೆಂಕಿ, ನೀರು ಆರಾಧಿಸುವವರು ಅವರು ಕತ್ತರಿಯಲ್ಲಿ ಇರ್ತಾರೆ ಅಂತ. ಮತ್ತೆ ಇನ್ನೊಂದು ನೋಡಿ, ದೇ ಆರ್ ಸಿಂಕಿಂಗ್ ಮೋರ್ ಡಾರ್ಕ್ನೆಸ್ ಹೂ ವರ್ಷಿಪ್ ಕ್ರಿಯೇಟರ್ ಥಿಂಗ್ಸ್. ಅಂದರೆ ಅವರೇ ಸ್ವತಃ ಮಾಡಿ ಅದನ್ನು ಆರಾಧಿಸುವವರು ಅದಕ್ಕಿಂತ ಕತ್ತರಿಯಲ್ಲಿದ್ದಾರೆ ಅಂತ ನಿಮ್ಮ ಯಜುರ್ವೇದದಲ್ಲಿ ಹೇಳಿಕೊಡುತ್ತದೆ. ಓಕೆ, ನಮ್ಮ ತಾಯಿ ಹೇಗಿದ್ರೇನಪ್ಪ? ನಮ್ಮ ತಾಯಿ ನನಗಿಷ್ಟ. ನಮ್ಮ ತಾಯಿಗೆ ನಾ ಹುಟ್ಟಿರೋದು. ನಿಮ್ಮ ತಾಯಿ ಚಂದ ಇರ್ಬೋದು, ನಿಮ್ಮ ತಾಯಿಗೆ ನೀ ಹುಟ್ಟಿದೀಯ. ನಿಮ್ಮ ತಾಯಿ ನಿನಗಿಷ್ಟ, ನನ್ನ ತಾಯಿ ನನಗಿಷ್ಟ. ನನ್ನ ತಾಯಿ ಹುಟ್ಟಿದ್ದೆ ಯಾವಾಗ ಅಂತ ನನಗೆ ಗೊತ್ತಿಲ್ಲ. ಅತ್ಯಂತ ಸನಾತನ ಪುರಾತನ. ನಿನ್ನ ತಾಯಿ ಹುಟ್ಟಿ 1500 ವರ್ಷ ಆಗಿದೆ. ನಿಮ್ಮ ತಾಯಿ ಇನ್ನೂ
ಚಿಕ್ಕ ವಯಸ್ಸು, ನಿಮ್ಮ ತಾಯಿ ಚಂದ ಇರ್ಬೋದು, ನಿಮ್ಮ ತಾಯಿ ನನಗೆ ಇಷ್ಟ ಕಣೋ, ನಿಮ್ಮ ತಾಯಿ ಚಂದ ಇದ್ದಾರೆ ಅಂತ ನಮ್ಮ ತಾಯಿನ ಬಿಟ್ಟು ಬರೋಕ್ಕಾಗತ್ತಾ? ಅಥವಾ ನಮ್ಮ ತಾಯಿ ತುಂಬ ಪ್ರವೃದ್ಧಿ ಅಂತ ನೀ ನಿಮ್ಮ ತಾಯಿ ಬಿಡ್ಬಾ ಅಂತ ಹೇಳಲಿಲ್ಲ? ನಾನು ನಮ್ಮ ತಾಯಿ ನಿನ್ನೂ ತಿಳ್ಕೊಳ್ಳೋದು ತುಂಬ ಇದೆಯೋ? ಎಷ್ಟು ತಿಳ್ಕೊಂಡ್ರು ಸಾಲ್ತಾ ಇಲ್ಲ. ಮುತ್ಪೂರ ತಿಳ್ಕೊಂಡಾಗ ನಿಮ್ಮ ತಾಯಿನೂ ತಿಳ್ಕೊತೀನಿ. ಫಸ್ಟು ನಮ್ಮ ತಾಯಿನ ನಾನು ತಿಳ್ಕೊಳ್ಳೋಕೆ ಬಿಡು. ಯಜುರ್ವೇದ ಹಾಗೆ ಹೇಳಿದೆ ಅಂದರೆ ತಪ್ಪೇನಿದೆ? ಯಜುರ್ವೇದ ಕರೆಕ್ಟಾಗಿ ಹೇಳಿದೆ. ಆ ಯಜುರ್ವೇದ ಹೇಳಿರೋದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾನು ಹೆಜ್ಜೆ ಹೆಜ್ಜೆ ಇಟ್ಟು ಮುಂದೆ ನಡೀತೀನಪ್ಪ. ಮೊದಲು ನಾಲ್ಕು ಕಾಲಲ್ಲಿ ನಡೆದೆ ನಾನು, ಮತ್ತೆ ಎರಡು ಕಾಲಲ್ಲಿ ನಡೀತಾ ಇದ್ದೀನಿ. ಹಾಗೆ ಬಾಲ್ಯದಲ್ಲಿ ವಿಗ್ರಹ ಆರಾಧನೆ ಸರಿ ಅನ್ನಿಸ್ತು, ಮತ್ತೆ ಬೆಳೀತಾ ಬೆಳೀತಾ ಪ್ರಕೃತಿಯ ಐದು ವಿಚಾರಗಳೇ ದೇವರು ಅನ್ನಿಸ್ತು, ಇನ್ನೂ ಬೆಳೀತಾ ಬೆಳೀತಾ ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನೇ ದೊಡ್ಡದು ಅಂತ ನಮ್ಮ ಋಗ್ವೇದ ಹೇಳಿಕೊಡುತ್ತೆ. ಆ ನಿರ್ಗುಣ ನಿರಾಕಾರ ಪರಬ್ರಹ್ಮನ್ನೇ ನೀವು ಇಷ್ಟಪಡೋದು. ಅದಕ್ಕೆ ಗುಣ ಇಲ್ಲ, ಆಕಾರ ಇಲ್ಲ, ನಿಷ್ಕಳ ಅದು, ನಿರಂತರ ನಿಯಾಂತ. ಅದು ನನಗೆ ಅರಿವಾಗತ್ತೆ ಒಂದು ದಿವಸ. ಅಲ್ಲಿವರೆಗೂ ನನ್ನ ತಾಯಿ ಕಲಿಸ್ತಾಳೆ ಬಿಡು, ಸ್ವಲ್ಪ ವಯಸ್ಸಾಗಿದೆ, ನಿಧಾನಕ್ಕೆ ಕಲಿಸ್ತಾಳೆ. ಹಾಗೂ ನಮ್ಮ ತಾಯಿ ಯಾವಾಗಲೂ ಹೇಳ್ತಾಳೆ ಇನ್ನೊಬ್ಬರ ತಾಯಿನ ಗೌರವಿಸು ಅಂತ, ಇನ್ನೊಬ್ಬರ ತಾಯಿಯಲ್ಲಿ ಕೆಟ್ಟದನ್ನು ಹುಡುಕಬೇಡ ಅಂತ. ಹಾಗಾಗಿ ನನಗೆ ನಿಮ್ಮ ತಾಯಿ ಕೂಡ ತುಂಬ ಇಷ್ಟ ಕಣೋ. ಯಾವಾಗಾದರೂ ನಿಮ್ಮ ಮನೆಗೆ ಬಂದರೆ ಕಾಫಿ ಕೊಡ್ತೀರಿ, ತಿಂಡಿ ಕೊಡ್ತಾರೆ ಅಯ್ಯಮ್ಮ. ಅಯ್ಯಮ್ಮ ನನ್ನ ತಾಯಿ ಅಷ್ಟೇ ಗೌರವಾನ್ವಿತರು ಕಣೋ. ಅವರಲ್ಲಿ ನಾನು ಯಾಕಪ್ಪ ತಪ್ಪು ಕಂಡಿಡೀಲಿ? ನೀನು ನಮ್ಮ ಮನೆಗೆ ಬಂದಾಗ ನಮ್ಮ ತಾಯಿ ಕೂಡ ನಿನಗೆ ಕೊಡ್ತಾರೆ, ಯಾಕಪ್ಪ ಅವರಲ್ಲಿ ಲೋಪಗಳನ್ನು ಹುಡ್ಕೋದು? ನಾವಿಬ್ಬರು ಸ್ನೇಹಿತರಾಗಿರೋಣ. ಧನ್ಯವಾದ. ಅಹೋರಾತ್ರ.